ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಬರೀ 25,000 ರೂಪಾಯಿಗೆ ಡಾಕ್ಟರೇಟ್ ಅನ್ನ ಪರ್ಚೇಸ್ ಮಾಡಬಹುದು ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಹಾನರರಿ ಡಾಕ್ಟರೇಟ್ ಅನ್ನ ಬರೀ 25,000 ರೂಪಾಯಿಗೆ ಸೇಲ್ ಮಾಡ್ಲಾಗ್ತಾ ಇರುವಂತದ್ದು. ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಅಂತ ನೀವು ಹಾಕೊಂಬೋದು. ಡಾಕ್ಟರ್ ಸಂದೀಪ್ ಹೆಂಗಿರುತ್ತಲ್ವಾ, ಒಂದು ರೀತಿ ಪ್ರೆಸ್ಟೀಜ್ ಡಾಕ್ಟರ್ ಅಂತ ಮುಂದೆ ಇದ್ರೆ. ಡಾಕ್ಟರ್ ಡಿಗ್ರಿಯನ್ನ ಒಂದು ರೀತಿ ಮೂರು ತರ ತಗೊಂಬೋದು. ಒಂದು MBBS ಡಾಕ್ಟರ್, ಅವರು ಆಕ್ಚುಯಲ್ ಡಾಕ್ಟರ್. ನಂತರ PhD ಡಾಕ್ಟರ್, ಸೊ PhDಯನ್ನು ಮಾಡಿ ಥೀಸಿಸನ್ನು ಬರೆದು ಅದು ಹೆವಿ ಕಷ್ಟ ಇವರು, ಆಯಿತಾ, ಹೆವಿ ಕಷ್ಟಪಟ್ಟು ಒಂದು ಡಾಕ್ಟರೇಟ್ ಡಿಗ್ರಿಯನ್ನು ತೊಗೊಬೋದು. ಇನ್ನೊಂದು ಡಾಕ್ಟರೇಟ್ ಇದೆ, ಹಾನರರಿ ಡಾಕ್ಟರೇಟ್ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಕೊಟ್ಟಿದ್ದಂಥದ್ದು ಹಾನರರಿ ಡಾಕ್ಟರು, ಹಾನರರಿ ಡಾಕ್ಟರೇಟು. ನಂತರ ಶಿವರಾಜ್ಕುಮಾರ್ ಸರ್ ಕೊಟ್ಟಿರುವಂಥದ್ದು ಕೂಡ ಹಾನರರಿ ಡಾಕ್ಟರೇಟು. ಸೊ PhD ಮಾಡ್ದೇ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟೀಸನ್ನು ಹೊಂದಿದರೆ ಅವರಿಗೆ ಈ ರೀತಿ ಒಂದು ಹಾನರರಿ ಡಾಕ್ಟರೇಟನ್ನು ಕೊಡ್ತಾರೆ, ಆಯಿತಾ. ಆದರೆ ಕೆಲವೊಂದು ಯೂನಿವರ್ಸಿಟಿಗಳು, ಕೆಲವೊಂದು ಡಮ್ಮಿ ಯೂನಿವರ್ಸಿಟಿಗಳು ಈ ರೀತಿ ದುಡ್ಡನ್ನು ಇಸ್ಕೊಂಡು ಈ ಫೇಕ್ ಡಮ್ಮಿ ಹಾನರರಿ ಡಾಕ್ಟ್ರೇಟನ್ನು ಕೊಡ್ತಾ ಇರುವಂಥದ್ದು. ಯಪ್ಪ, 25,000 ರೂಪಾಯಿಗೆ ಯಾರು ಬೇಕಾದ್ರೂ ರೀತಿ ಮಾಡ್ಕೊಬೋದು ಅಂದ್ರೆ ಯೋಚನೆ ಮಾಡ್ಕೊಳ್ಳಿ. ಅವ್ರು ಏನೋ ಕೊಡ್ತಾರೆ, ಆದರೆ ಅದು ಆ್ಯಕ್ಚುಲಿ ಬೆಲೆ ಇರೋಲ್ಲ. ನಮ್ಮಿಂಗ್ ನಾವು ಖುಷಿ ಪಡ್ಕೊಬೇಕಷ್ಟೇ. ಓಕೆ, ನನ್ನ ಯಾವುದೋ ಡಮ್ಮಿ ಯೂನಿವರ್ಸಿಟಿಯಿಂದ ನಿಮಗೆ ಡಾಕ್ಟ್ರೇಟ್ ಸಿಗ್ತಾ ಇದೆ ಅಂತ. ಸೊ ನಾನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ದು. ನೆನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಗುರು, ಆಯಿತಾ, ಕನ್ನಡ ವಿಡಿಯೋನೇ. ಅದರಲ್ಲಿ ಒಬ್ಬ ವ್ಯಕ್ತಿ ತೋರಿಸ್ತಾನೆ, ಒಂದು ವಿಡಿಯೋ ತೋರಿಸ್ತಾರೆ ಅವರು. ಅದರಲ್ಲಿ ಒಂದು ಯಾವುದೋ ಯೂನಿವರ್ಸಿಟಿ, ಅದಕ್ಕೆ ಇದಕ್ಕಿಂತ ಮುಂಚೆ ಆ ಯೂನಿವರ್ಸಿಟಿ ಹೆಸರು ಕೇಳೇ ಇಲ್ಲ, ಅದರಿಂದ ಡಾಕ್ಟ್ರೇಟ್ ಬಂದಿದೆ ಅಂತ ಹೆಸರು ಮುಂದೆ ಡಾಕ್ಟರ್ ಅಂತ ಬೇರೆ ಹಾಕ್ಕೊಂಡಿದ್ದಾರೆ. ನನಗೆ ಇದ್ಯಾವ ಯೂನಿವರ್ಸಿಟಿ ಗುರು, ಅವ್ನಿಗೆ ಇನ್ನೂ ಮೋಸ್ಟ್ಲಿ ಒಂದು 25-30 ವರ್ಷ ಆಗಿರೋದೇ ಡೌಟು, 25-26 ವರ್ಷ ಆಗಿರ್ಬೋದು, ಆಯಿತಾ. ಅವರಿಗೆ ಹಾನರರಿ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ. ಹಾನರರಿ ಡಾಕ್ಟ್ರೇಟ್ನ ಅಷ್ಟು ಈಸಿಯಾಗಿ ಕೊಡಲ್ಲ, ಆಯಿತಾ. ಅವ್ರು ಹೆವಿ, ಅದರಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದರೆ ಮಾತ್ರ, ಹೆವಿ ದೊಡ್ಡ ಸಾಧನೆ ಆಯಿತಾ ಮಾಡಿದರೆ ಮಾತ್ರ ಆ ಲೆವೆಲ್ನ ಡಾಕ್ಟ್ರೇಟ್ ಕೊಡ್ತಾರೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದಂಗೆ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಹಾನರರಿ ಡಾಕ್ಟ್ರೇಟ್ ಅಂತ ಕೇಳಂಗೆ ಶಾಕ್ ಆಯಿತು. ಅಂಥ ಜುಂಜುನ್ವಾಲಾಗೇನೆ ರಾಕೇಶ್ ಜುಂಜುನ್ವಾಲಾ, ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೇಡರು, ಅವ್ರು ಈಗಿಲ್ಲ ಬಟ್ ಸ್ಟಿಲ್ ಅಂಥವ್ರಿಗೇನೆ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಡಾಕ್ಟ್ರೇಟ್ ಕೊಟ್ಟಿಲ್ಲ. ಯಾರು ಗುರು ಅಂತ ಅನ್ನಿಸ್ತು ನನಗೆ, ಬಂದಿರು ಗೊತ್ತಿಲ್ಲ ಬಿಡಿ, ಆಯ್ತಾ. ನಾನು ಬ್ಲೇಮ್ ಮಾಡ್ತಿಲ್ಲ ಹಂಗಂತ. ಆ ಯೂನಿವರ್ಸಿಟಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ಆ ಯೂನಿವರ್ಸಿಟಿ ಹೆಸರು ಬಂದುಬಿಟ್ಟು ಯೂನಿವರ್ಸಲ್ ತಮಿಳ್ ಯೂನಿವರ್ಸಿಟಿ ಅಂತ ಇತ್ತು. ಇದ್ಯಾವ್ದು ಗುರು ನಾನು ಕೇಳಲ್ಲ, ಈ ಯೂನಿವರ್ಸಿಟಿಯಿಂದ ಈ ಹಾನರರಿ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ, ಕೇಳೇ ಇಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿದೆ. ಹಾಗೆ ಗೊತ್ತಾಯಿತು ಇವೆಲ್ಲ ಡಮ್ಮಿ ಯೂನಿವರ್ಸಿಟಿಗಳು ಅಂತ. ಸುಮ್ಮನೆ ಒಂದು ಯೂನಿವರ್ಸಿಟಿ ರಿಜಿಸ್ಟರ್ ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಬಟ್ ಆ ಹೆಸರಿನಲ್ಲಿ ದುಡ್ಡು ಇಸ್ಕೊಂಡು ಕೆಲವು ಜನಕ್ಕೆ ಈ ರೀತಿ ಹಾನರರಿ ಡಾಕ್ಟ್ರೇಟ್ನ ಕೊಡ್ತಾರೆ. ಪಾಪ ಕೆಲವು ಜನ ಬಕ್ರ ಆಗಿರೋರು ಇದ್ದಾರೆ, ಯಾರೋ MLA ಬಕ್ರ ಆಗಿದ್ರು. ಮೊನ್ನೆ ಮೈಸೂರಿನಲ್ಲಿ ಪೊಲೀಸ್ನವ್ರು ಸೀಸ್ ಮಾಡಿದ್ರು, ಅದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಯೂಟ್ಯೂಬಲ್ಲಿದೆ, ಒಬ್ಬರು ಚೆಕ್ ಮಾಡ್ಕೊಳ್ಬೇಕಾರೆ. ಪೊಲೀಸ್ನವ್ರು ಒಬ್ಬರು ಒಂದು ಏನೋ ಒಂದು ಫಂಕ್ಷನ್ ಥರ, ಹೋಟೆಲ್ನಲ್ಲಿ ಒಂದು ಫಂಕ್ಷನ್ ಥರ ಆರ್ಗನೈಸ್ ಮಾಡ್ತಾರೆ, ಆಯಿತಾ. ಸೊ ಅಲ್ಲಿ PhD ಅಲ್ಲ ಸಾರಿ ಡಾಕ್ಟ್ರೇಟ್ನ ಹಾನರರಿ ಡಾಕ್ಟ್ರೇಟ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಹತ್ತಿರ ಒಂದು 100-130 ಜನಕ್ಕೇನ ಕೊಡ್ತಾಯಿದ್ರು ಅಂತ. ಅವತ್ತು ಎಷ್ಟು ಜನ ಅಂತ ದುಡ್ಡು ಇಸ್ಕೊಂಡ್ರೆ ಗೊತ್ತಿಲ್ಲ. ಅದರಲ್ಲಿ MLA ಕೂಡ ಬಕ್ರ ಆಗಿದ್ರೆ MLA ಫೋನ್ ಮಾಡಿರ್ತಾರೆ, ಇವರ ಹೆಂಗೋ ನಂಬರ್ ತೊಗೊಂಬಿಡು, ಸರ್ ನಿಮಗೆ ನಾವು ಡಾಕ್ಟ್ರೇಟ್ ಕೊಡ್ತಾ ಇದ್ದೀವಿ ಈ ಒಂದು ಯೂನಿವರ್ಸಿಟಿಯಿಂದ ಅಂತ ಕರೆಸಿರ್ತಾರೆ. ಬಂದಿದ್ರಂತ ಅವರು ಪೊಲೀಸ್ನವರು ಬೈದ್ಬಿಟ್ಟು ಮನೆಗೆ ಕಳಿಸೋರು. ಆ MLA ಬಕ್ರ ಆಗೋರೆ ಅಂದರೆ ಪಾಪ ಯೋಚನೆ ಮಾಡಿ ನೀವು. ಸೊ ಹಿಂಗೆ ನಾವು MLA ಬರ್ತಾ ಇದ್ದಾರೆ, ಅವ್ರಿಗೂ ಡಾಕ್ಟ್ರೇಟ್ ಸಿಗ್ತದೆ ಅಂತ ಜನಗಳಿಗೆ ಗೊತ್ತಾದಾಗ ನಂಬ್ತಾರೆ, ಓಕೆ ಇದು ಕೂಡ ಒಂದು ನಿಜವಾದ ಯೂನಿವರ್ಸಿಟಿ ಇರ್ಬೋದು ಅಂತ. ಆ ಒಂದು ಹೆಸರು ಮುಂದೆ ಒಂದು ಡಾಕ್ಟ್ರೇಟ್ ಹಾಕ್ಕೊಳ್ಳೋದಕ್ಕೆ ಎಷ್ಟು ಲಕ್ಷ ಕೊಡೋಕ್ಕೂ ಕೆಲವು ಜನ ರೆಡಿ ಇರ್ತಾರೆ. ಸೊ ರೀಸೆಂಟ್ ಮೊನ್ನೆ ಈಗ ಒಂದು 2 ವರ್ಷ ಆಯ್ತು ಅನ್ಕೋ, ಲಾಕ್ಡೌನ್ ಟೈಮಲ್ಲಿ ಒಂದು ಆರ್ಟಿಕಲ್ ಬಂದು ತೋರಿಸ್ತದೆ ನಿಮಗೆ. ಹತ್ತತ್ರ 25,000 ರೂಪಾಯಿನ 3 ಲಕ್ಷದ ತನಕನೂ ಕೂಡ ಈ ಒಂದು ಹಾನರರಿ ಡಾಕ್ಟ್ರೇಟ್ ಡಮ್ಮಿ ಸರ್ಟಿಫಿಕೇಟ್ಗಳು ಸೇಲ್ ಆಗ್ತವಂತೆ. ಸೊ ಈ ಒಂದು ಯೂನಿವರ್ಸಿಟಿಯಿಂದ ಕೆಲವೊಬ್ಬರು ಸೆಲೆಬ್ರಿಟಿಗಳು ಕೂಡ ಗೊತ್ತಿಲ್ಲದೆ, ಅವ್ರಿಗೆ ಗೊತ್ತಿರಲ್ಲ, ಒಬ್ಬ ರಿಸರ್ಚ್ ಮಾಡಿರಲ್ಲ ಯೂನಿವರ್ಸಿಟಿ ಬಗ್ಗೆ, ಅವರು ಕೂಡ ಏನು ನಿಜವಾದ ಡಾಕ್ಟ್ರೇಟ್ ಅಂದ್ಬಿಟ್ಟು ಇಸ್ಕೊಂಡಿರ್ತಾರೆ. ಸೊ ಅದನ್ನ ನೋಡಿ ಇವು ಯಾಕೋ ಸೆಲೆಬ್ರಿಟಿಗೂ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು ಅಂದ್ಬಿಟ್ಟು, ಈ ಕಡೆ ಕೆಲವೊಬ್ಬ ನಾರ್ಮಲ್ ಜನಗಳು ಕೂಡ ಫೂಲ್ ಆಗ್ತಾರೆ. ಹಂಗೇ ತುಂಬ ಜನ ಫೂಲ್ ಆಗಿ ಈ ಒಂದು ಯೂನಿವರ್ಸಿಟಿಯಿಂದ ದುಡ್ಡು ಕೊಟ್ಟು, ಎಷ್ಟು ಇಸ್ಕೊಂಡಿರ್ತಾರೋ ಗೊತ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ಈ ಒಂದು ಡಾಕ್ಟ್ರೇಟ್ನ ಪರ್ಚೇಸ್ ಮಾಡ್ತಾರೆ. ಕೆಲವೊಂದು ಡಮ್ಮಿ ಯೂನಿವರ್ಸಿಟಿಗಳ ಹೆಸರು ಇಲ್ಲಿ ಈ ವೆಬ್ಸೈಟಲ್ಲಿ ಹಾಕಿದ್ದಾರೆ ನೋಡಿ. ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಕೆಲವೊಂದಿದೆ, ಮತ್ತು ಈ ಒಂದು ಆರ್ಟಿಕಲಲ್ಲೂ ಕೂಡ ಕೆಲವೊಂದು ಡಮ್ಮಿ ಯೂನಿವರ್ಸಿಟಿ ಹೆಸರು ಹಾಕಿದ್ದಾರೆ. ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿ ಅಂತೆ, ಆಮೇಲೆ ಯೂನಿವರ್ಸಲ್ ತಮಿಳ್ ಯೂನಿವರ್ಸಿಟಿ ಅಂತೆ, ಕಿಂಗ್ಸ್ ಯೂನಿವರ್ಸಿಟಿ ಅಂತೆ, ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ ಅಂತೆ,
ಇಂಟರ್ನ್ಯಾಷನಲ್ ತಮಿಳ್ ಯೂನಿವರ್ಸಿಟಿ ಅಂತೆ, ಯೂನಿವರ್ಸಲ್ ಏಷ್ಯಾ, ಈ ರೀತಿ ಅನೇಕ ಡಮ್ಮಿ ಯೂನಿವರ್ಸಿಟಿಗಳಿಂದ ಈ ರೀತಿ ಡಾಕ್ಟರೇಟನ್ನು ಕೊಡಲಾಗುತ್ತೆ, ಡಮ್ಮಿ ಡಾಕ್ಟರೇಟ್ನ ಕೊಡಲಾಗುತ್ತೆ. ಆಯಿತಾ? ಸೊ ನೋಡೋಣ ಅಂದ್ಬಿಟ್ಟು ಒಂದು ಯೂನಿವರ್ಸಲ್ ತಮಿಳ್ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದೆ. ವೆಬ್ಸೈಟ್ ನೋಡಿದ್ರೆ ಕಾಮಿಡಿ ಪೀಸ್ ಥರ ಇದೆ ವೆಬ್ಸೈಟು. ಕಾಮಿಡಿ ಅಂದರೆ ಕಾಮಿಡಿ, ಯಾರೋ ಅವ್ರ ಹೋಮ್ ಪೇಜಲ್ಲಿ ಲೋಗೋನೇ ವಿಚಿತ್ರವಾಗಿದೆ. ಆಯಿತಾ? ಯಾವ್ಯಾವುದೋ ಬಿಲ್ಡಿಂಗ್ ಫೋಟೋ ಎಲ್ಲ ಹಾಕೊಂಬಿಟ್ಟು ಲೋಗೋ ಮಾಡಿದ್ದಾರೆ. ಈ ಒಂದು ಯೂನಿವರ್ಸಿಟಿ ಅಮೇರಿಕಾದಲ್ಲಿರೋದಂತೆ, ಹುವಾವೇಯಲ್ಲಿ. ಓಕೆ, ಒಪ್ಕೊಳ್ಳೋಣ. ಕೆಳಗಡೊಂದು ಫೋಟೋ ಹಾಕಿದ್ದಾರೆ ಆಯಿತಾ, ಯು ಎಸ್ ಆಫೀಸ್ ಅಂತ, ಆಮೇಲೆ ಮಧುರೈ ಆಫೀಸ್ ಅಂತ, ಯಾವುದೋ ಡಬ್ಬಾ ಬಿಲ್ಡಿಂಗ್ ಇದೆ ಮಧುರೈ ಆಫೀಸು. ಒಟ್ಟು ಯು ಎಸ್ ಆಫೀಸ್ ಒಂದು ಎಷ್ಟು ದೊಡ್ಡದಾಗಿದೆ ಅಂದರೆ ಬಿಲ್ಡಿಂಗ್ ಅಂದರೆ ನೋಡಿದ ತಕ್ಷಣ ಶಾಕ್ ಆಗಬೇಕು. ಆ್ಯಕ್ಚುಲಿ ಈ ಒಂದು ಫೋಟೋವನ್ನು ಬೇರೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಹಾಕವ್ರೆ, ಹುವಾವೇಲಿ ಇರೋದು, ಅಂದರೆ ಹುವಾವೇ ಏನು ಅಮೇರಿಕಾದ ಹುವಾವೇದು ಐಲ್ಯಾಂಡ್ ಇದೆಲ್ವ, ಸೊ ಅಲ್ಲೇ ಇರೋದು. ಬಟ್ ಆದರೆ ಈ ಒಂದು ಐಲ್ಯಾಂಡು ಆ್ಯಕ್ಚುಲಿ ಈ ಯೂನಿವರ್ಸಿಟಿದು ಅಲ್ವೇ ಅಲ್ಲ, ಈ ಯೂನಿವರ್ಸಿಟಿ ಬಿಲ್ಡಿಂಗ್ ಅಲ್ವೇ ಅಲ್ಲ, ಅದು ಯಾವುದೋ ಗೌರ್ಮೆಂಟ್ ಆಫೀಸು, ಅದನ್ನು ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಇವ್ರ ವೆಬ್ಸೈಟ್ಗೆ ಹಾಕೊಂಡವ್ರೆ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದ್ರ ಒಳಗಡೆ ಏನೇನೋ ಇದೆ ಗುರು. ನೀವು ಹೋಗ್ಬಿಟ್ಟು ನೀವು ಅಪ್ಲೈ ಕೂಡ ಮಾಡ್ಬೋದು ಆ್ಯಕ್ಚುಲಿ. ಇದ್ರಲ್ಲಿ ಹೋಗ್ಬಿಟ್ಟು ನೀವು ಅವ್ರದ್ದು ಇಮೇಲ್ ಐ ಡಿ ಕೊಟ್ಟವ್ರೆ ಎಲ್ಲ ಹಾಟ್ಮೇಲು, ನಾರ್ಮಲ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟು ಇಲ್ಲ, ಅಫಿಷಿಯಲ್ ವೆಬ್ಸೈಟೇ ಇಲ್ಲ ಅವ್ರದ್ದು, ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲ, ಅಫಿಷಿಯಲ್ ಇಮೇಲೇ ಇಲ್ಲ ಅವ್ರದ್ದು. ಆಯಿತಾ? ಸುಮ್ಮನೆ ಯಾವುದೋ ಹಾಟ್ಮೇಲು ಜಿಮೇಲಿಂದ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ನಾವು ಅಪ್ಲೈ ಮಾಡಬೇಕಂತೆ. ಅವ್ರು ಅಪ್ಲೈ ಮಾಡಿದ್ರೆ ನಂಗೆ ಅನ್ನಿಸ್ದಂಗೆ ದುಡ್ಡು ಕೇಳ್ತಾರೆ, ನಂಗೆ ಅನ್ನಿಸ್ದಂಗೆ ಇಷ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಇದು ಕೊಡ್ತೀವಿ ಅಂತ ನಂಗೆ ಕೇಳ್ಬೋದೇನೋ ಗೊತ್ತಿಲ್ಲ ಒಟ್ಟಿಗೆ. ಸೊ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಡಮ್ಮಿ ವೆಬ್ಸೈಟ್ ಅಂತ. ಒಂದು ವೆಬ್ಸೈಟ್ ಲಿಂಕ್ ಬೇಕಾದ್ರೂ ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೂ ಕೂಡ ಈ ಒಂದು ವೆಬ್ಸೈಟಿಂದ, ಈ ಒಂದು ಯೂನಿವರ್ಸಿಟಿಯಿಂದ, ಈ ಒಂದು ಡಮ್ಮಿ ಯೂನಿವರ್ಸಿಟಿಯಿಂದ ಏನಾದರೂ ನಿಮಗೆ ಡಾಕ್ಟರೇಟ್ ಅಲ್ಲ, ಸಾರಿ ಡಾಕ್ಟರೇಟ್, ಹಾನರರಿ ಡಾಕ್ಟರೇಟ್ ಬಂದಿದ್ದರೆ ದಯವಿಟ್ಟು ಡಮ್ಮಿ ದಯವಿಟ್ಟು ಅದನ್ನು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ಬೇಜಾನ್ ಅಂದರೆ ಬೇಜಾನ್ ಸ್ಕ್ಯಾಮ್ಗಳು ಎಲ್ಲ ಕಡೆ ಆಗುತ್ತೆ. ಎಲ್ಲಿವರೆಗೂ ಮೋಸ ಹೊರಿರ್ತಾರೋ ಅಲ್ಲಿ ತನಕ ಈ ರೀತಿ ಮೋಸ ಮಾಡೋರು ಕೂಡ ಇದ್ದೇ ಇರ್ತಾರೆ. ಬೆಲೆ ಇಲ್ಲ ಗುರು, ಬೆಲೆ ಇಲ್ಲ ಈ ರೀತಿ, ಇದಕ್ಕೆಲ್ಲ ಬೆಲೆ ಇಲ್ಲ. ಎಷ್ಟು ಕಷ್ಟಪಡಬೇಕು ಒಂದು ಒಂದು ಹಾನರರಿ ಡಾಕ್ಟ್ರೇಟಿಗೆ ಬೆಲೆ ಇಲ್ಲ. ಈಗ ಬರೋರಿಗೆ ಎಲ್ಲರ ರೀತಿ ಹಾನರರಿ ಡಾಕ್ಟ್ರೇಟ್ ಕೊಡೋದಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲದಂಗೆ ಆಗ್ಬಿಡುತ್ತೆ. ಯೂಶ್ವಲಿ ಹಾನರರಿ ಡಾಕ್ಟ್ರೇಟನ್ನು ನಮ್ಮ ರಾಜ್ಯಪಾಲರಿಂದ ಕೊಡಿಸ್ತಾರೆ ಆಯಿತಾ. ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಈ ರಾಜ್ಯಪಾಲರಿಂದ ಈ ರೀತಿ ಇದನ್ನು ಕೊಡಿಸ್ತಾರೆ. ಕೆಲವೇ ಕೆಲವು ಜನ ಕೊಡ್ತಾರೆ ಅದನ್ನು, ಈ ರೀತಿ 150-200 ಜನಕ್ಕೆಲ್ಲ ಕೊಡಲ್ಲ ಅದನ್ನ, ಕೆಲವೇ ಕೆಲವು ಜನ ಕೊಡ್ತಾರೆ. ಅದಕ್ಕೊಂದು ಬೆಲೆ ಇದೆ ಆಯಿತಾ. ಈ ರೀತಿ ಮಾಡಿ ದುಡ್ಡು ಸುಮ್ಮನೆ ಏನೋ ಒಂದು ಪ್ರೆಸ್ಟೀಜಿಗೆ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಹವಾ ತೋರಿಸ್ಕೊಳ್ಳೋದಕ್ಕೆ, ಈ ರೀತಿಯೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಬೆಲೆ ಇಲ್ಲ, ನಿಮ್ಮ ದುಡ್ಡು ವೇಸ್ಟ್ ಅಷ್ಟೇ. ಸೊ ನಿಮಗೂ ಕೂಡ ಈ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ದಯವಿಟ್ಟು ಕೆಲಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನು ದಯವಿಟ್ಟು ಕ್ರೀಡೆ ಕಾಮೆಂಟ್ ತಿಳಿಸ್ಕೋ. ಇಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.